ನಮ್ಮ ಧರ್ಮ ಚಾನೆಲ್ ಸ್ವಾಗತ ನಾವು ಹಲವು ಫೋಟೋಗಳಲ್ಲಿ ಲಕ್ಷ್ಮೀ ದೇವಿ ಶ್ರೀ ವಿಷ್ಣುವಿನ ಕಾಲು ಒತ್ತುತ್ತಾ ಸೇವೆ ಮಾಡುವುದನ್ನು ನೋಡಿದ್ದೇವೆ ಹಲವು ಪೌರಾಣಿಕ ಧಾರಾವಾಹಿಗಳು ಸಿನಿಮಾಗಳಲ್ಲೂ ಲಕ್ಷ್ಮೀ ದೇವಿ ಶ್ರೀ ವಿಷ್ಣುವಿನ ಕಾಲು ಒತ್ತುತ್ತಿರುತ್ತಾಳೆ ಹಾಗಾದರೆ ಯಾಕೆ ಲಕ್ಷ್ಮೀ ದೇವಿ ಶ್ರೀ ವಿಷ್ಣುವಿನ ಕಾಲು ಒತ್ತುವುದು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಮ್ಮೆ ನಾರದರು ಲಕ್ಷ್ಮೀ ದೇವಿಯ ಬಳಿ ಕೇಳುತ್ತಾರಂತೆ ನೀವು ಯಾಕೆ ಯಾವಾಗಲೂ ಶ್ರೀ ವಿಷ್ಣುವಿನ ಕಾಲನ್ನು ಒತ್ತುತ್ತೀರಿ ಎಂದು ಅದಕ್ಕೆ ಲಕ್ಷ್ಮೀದೇವಿ ಮನುಷ್ಯನಾಗಲಿ ದೇವ ದೇವತೆಗಳೇ ಆಗಲಿ ಗ್ರಹಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಹೆಣ್ಣು ಮಕ್ಕಳ ಕೈಯಲ್ಲಿ ಬೃಹಸ್ಪತಿಯ ವಾಸವಿದ್ದರೆ ಪತಿಯ ಪಾದದಲ್ಲಿ ಶುಕ್ರಾಚಾರ್ಯರ ವಾಸವಿರುತ್ತದೆ ಈ ವೇಳೆ ಪತ್ನಿ ಪತಿಯ ಪಾದವತ್ತಿದಾಗ ಅಲ್ಲಿ ದೇವ ದಾನವರ ಮಿಲನವಾಗುತ್ತದೆ ಇದು ಉತ್ತಮ ಸಮಯವಾಗಿದೆ ನನ್ನಂತೆಯೇ ಹೆಣ್ಣು ಮಕ್ಕಳು ಪತಿಯ ಕಾಲನೊತ್ತಿ ಸೇವೆ ಮಾಡುತ್ತಾರೋ ಅಂಥವರ ಮನೆಯಲ್ಲಿ ಸದಾ ಸಂಪತ್ತು ಇರುತ್ತದೆ ನೆಮ್ಮದಿ ಇರುತ್ತದೆ ಅವರಿಗೆ ಒಳ್ಳೆಯದಾಗುತ್ತದೆ ಎನ್ನುತ್ತಾಳೆ ಇನ್ನು ಲಕ್ಷ್ಮಿ ಮತ್ತು ವಿಷ್ಣು ಜೊತೆಯಲ್ಲಿದ್ದಾಗ ಅಲ್ಲಿ ದರಿದ್ರಲಕ್ಷ್ಮಿಯ ಪ್ರವೇಶ ಮಾಡುತ್ತಿದ್ದಳಂತೆ ಆಗ ಕೋಪಗೊಂಡ ಲಕ್ಷ್ಮೀದೇವಿ ನಾನು ನನ್ನ ಪತಿ ಏಕಾಂತದಲ್ಲಿರುವಾಗ ನೀನು ಬರಬಾರದು ಎಂದು ಹೇಳುತ್ತಾಳೆ ಆಗ ದರಿದ್ರ ಲಕ್ಷ್ಮಿ ನನ್ನನ್ನು ಯಾರೂ ಪ್ರೀತಿಸುವುದಿಲ್ಲ ಪೂಜಿಸುವುದಿಲ್ಲ ಆದರೆ ನಿನ್ನನ್ನು ಎಲ್ಲರೂ ಪ್ರೀತಿಸುತ್ತಾರೆ ಮತ್ತು ಪೂಜಿಸುತ್ತಾರೆ ಹಾಗಾಗಿ ನೀನು ಎಲ್ಲಿರುತ್ತೀಯೋ ನಾನು ಅಲ್ಲಿರುತ್ತೇನೆಂದು ಹೇಳುತ್ತಾಳೆ ಆಗ ಕೋಪಗೊಂಡ ಲಕ್ಷ್ಮೀದೇವಿ ನೀನು ದರಿದ್ರ ಲಕ್ಷ್ಮಿ ನಾನಿರುವ ಜಾಗದಲ್ಲಿ ನೀನಿರಲು ಸಾಧ್ಯವೇ ಇಲ್ಲ ಒಂದು ನಾನಿರಬೇಕು ಅಥವಾ ನೀನಿರಬೇಕು ಯಾವ ಮನೆಯಲ್ಲಿ ಸ್ವಚ್ಛತೆ ಇರುವುದಿಲ್ಲವೋ ಯಾರು ಪತಿಯನ್ನು ಪ್ರೀತಿ ಕಾಳಜಿಯಿಂದ ಕಾಣುವುದಿಲ್ಲವೋ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವಾಗಲೂ ಕಣ್ಣೀರು ಹಾಕುತ್ತಿರುತ್ತಾರೋ ಯಾರು ಯಾವಾಗಲೂ ಕೋಪದಿಂದ ಇರುತ್ತಾರೋ ಯಾವ ಮನೆಯಲ್ಲಿ ದೀಪ ಬೆಳಗುವುದಿಲ್ಲವೋ ಆ ಮನೆಯಲ್ಲಿ ನೀನು ವಾಸವಾಗಿರುತ್ತಿ ಯಾವ ಮನೆಯಲ್ಲಿ ತಾಳ್ಮೆಯ ಜನರಿರುತ್ತಾರೋ ದೀಪ ಬೆಳಗುತ್ತಾರೋ ಪತಿಯನ್ನು ಪ್ರೀತಿ ಕಾಳಜಿಯಿಂದ ಕಾಣುತ್ತಾರೋ ಅವರ ಮನೆಯಲ್ಲಿ ನಾನಿರುತ್ತೇನೆ ಎನ್ನುತ್ತಾಳೆ ಲಕ್ಷ್ಮೀದೇವಿ ಇದೇ ಕಾರಣಕ್ಕೆ ಮನೆಯಲ್ಲಿ ಎರಡು ಹೊತ್ತು ದೀಪ ಬೆಳಗಬೇಕು ತಾಳ್ಮೆಯಿಂದಿರಬೇಕು ಸ್ವಚ್ಛವಾಗಿರಬೇಕು ಪತ್ನಿ ಪತಿಯ ಕಾಳಜಿ ಮಾಡಬೇಕು ಪತಿ ಪತ್ನಿಯನ್ನು ನೆಮ್ಮದಿಯಿಂದಿಡಬೇಕು ಅಂತ ಹೇಳೋದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ